ಈ 10 ಆಹಾರ ತಿನ್ನುತ್ತಾ ಬಂದರೆ ನಿಮಗೆ ವಯಸ್ಸಾದರೂ ವಯಸ್ಸಾದಂಗೆ ಕಾಣೋದಿಲ್ಲ. ಹೌದು, ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವುದು ನಮ್ಮ ಒಟ್ಟಾರೆ ಆರೋಗ್ಯದಲ್ಲಿ ಮಾತ್ರವಲ್ಲದೆ ನಮ್ಮ ಚರ್ಮದ ಸುಧಾರಣೆಗೂ ಸಹ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಕೆಲವು ಹಣ್ಣುಗಳು ವಿಶೇಷವಾಗಿ ಚರ್ಮ ಸ್ನೇಹಿ ಎಂದು ನಿಮಗೆ ತಿಳಿದಿದೆ. ಬೆರಿ ಹಣ್ಣುಗಳು ಹಾಗೂ ಅವುಗಳ ಗಾತ್ರಕ್ಕೆ ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತವೆ. ಉತ್ಕರ್ಷಣ ನಿರೋಧಕಗಳ ಅದ್ಭುತ ಮೂಲ ಹಾಗೂ ಫೈಬರ್, ವಿಟಮಿನ್ ಎ ಮತ್ತು ವಿಟಮಿನ್ ಸಿಗಳು ಹೇರಳವಾಗಿರುತ್ತವೆ. ಇವುಗಳನ್ನು ನಿಮ್ಮ ಆಹಾರ ಕ್ರಮಕ್ಕೆ ಸೇರಿಸುವುದರಿಂದ ನಿಮ್ಮ ಚರ್ಮಕ್ಕೆ ಉತ್ತಮವಾಗಿ ಕಾಂತಿ ದೊರೆಯುತ್ತದೆ. ಸೇಬು ಉತ್ತಮವಾದ ಚರ್ಮಕ್ಕಾಗಿ ಬಹಳ ಮುಖ್ಯವಾಗಿದೆ. ಸೇಬು ಹಣ್ಣನ್ನು ತಿನ್ನುವುದರಿಂದ ತಾರುಣ್ಯದ ಚರ್ಮವು ಸದಾಕಾಲ ಹಾಗೆ ಇರುತ್ತದೆ. ತಾರುಣ್ಯದ ಚರ್ಮಕ್ಕಾಗಿ ಕೆಂಪು ಸೇಬು ಆಯ್ಕೆ ಮಾಡಿಕೊಳ್ಳಿ. ಇದು ಚರ್ಮ ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸಲು, ಕಾಲಜನ್ ಅನ್ನು ಹೆಚ್ಚಿಸಲು ಉಪಯೋಗಕಾರಿಯಾಗಿದೆ. ಬಾಳೆಹಣ್ಣು ಪೊಟ್ಯಾಸಿಯಂ ಅತ್ಯುತ್ತಮ ಮೂಲಗಳಲ್ಲಿ ಒಂದಾಗಿದೆ. ನಿಮ್ಮ ಚರ್ಮದ ತೇವಾಂಶ ಸಮತೋಲನವನ್ನು ಕಾಪಾಡಿಕೊಳ್ಳುವ ಖನಿಜವಾಗಿದೆ. ತೀವ್ರವಾಗಿ ಶುಷ್ಕ ಚರ್ಮಕ್ಕೆ ಪೊಟ್ಯಾಸಿಯಂ ಕೊರತೆ ಒಂದು ಕಾರಣ. ಆದ್ದರಿಂದ ನಿಮ್ಮ ದೈನಂದಿನವಾಗಿ ಬಾಳೆಹಣ್ಣನ್ನು ಸೇವಿಸಿ. ಅನಾನಸ್ ಹಣ್ಣುಗಳು ಕೆಲವು ವರ್ಷಗಳ ಕಾಲ ಔಷಧೀಯ ಸಸ್ಯವಾಗಿ ಬಳಸಲಾಗುತ್ತಿತ್ತು. ಏಕೆಂದರೆ ಬ್ರೊಮೆಲಿನ್ ಎಂಬ ಕಿಣ್ವವನ್ನು ಒಳಗೊಂಡಿರುವ ಏಕೈಕ ಹಣ್ಣು ಅನಾನಸ್ ಆಗಿದೆ. ಇವು ಚರ್ಮದ ಉರಿಯೂತ ಮತ್ತು ಊತದ ವಿರುದ್ಧ ಹೋರಾಡುತ್ತವೆ. ಸ್ಟ್ರಾಬೆರಿಯನ್ನು ವಿರೋಧಿಸುವವರು ಯಾರಿದ್ದಾರೆ? ಸ್ಟ್ರಾಬೆರಿ ಎಲ್ಯಾಜಿಕ್ ಆಮ್ಲವನ್ನು ಒಳಗೊಂಡಿದೆ. ಇದು ವಿಶೇಷವಾಗಿ ಯುವಿ ಹಾನಿ ಮತ್ತು ಸುಕ್ಕುಗಳ ವಿರುದ್ಧ ಹೋರಾಡುವ ಎಲ್ಯಾಜಿಕ್ ಆಸಿಡ್ನಲ್ಲಿ ಹೆಚ್ಚಾಗಿರುತ್ತದೆ. ಪಪಾಯ ಎಂದರೆ ವಿಟಮಿನ್ ಎ ಮತ್ತು ಎಂಜೈಮ್ ಸಮೃದ್ಧವಾಗಿರುವ ಹಣ್ಣು ಮತ್ತು ಸತ್ತ ಚರ್ಮ ಕೋಶಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಕಿವಿ ಹಣ್ಣು ಅಧಿಕೃತವಾಗಿ ಅತ್ಯಂತ ವಿಟಮಿನ್ ಸಿಯನ್ನು ಒಳಗೊಂಡಿರುವ ಹಣ್ಣು. ಇದು ಚರ್ಮವನ್ನು ಸುಂದರವಾಗಿ ಪ್ರಕಾಶಮಾನವಾಗಿ ಕಾಣಲು ಸಹಾಯ ಮಾಡುತ್ತದೆ. ಬೆರಿ ಹಣ್ಣುಗಳ ಹಾಗೆ ದಾಳಿಂಬೆ ಹಣ್ಣು ಕೂಡ ಮತ್ತೊಂದು ಅಗಾಧ ಪೌಷ್ಟಿಕಾಂಶ ಹೊಂದಿರುವ ಹಣ್ಣಾಗಿದೆ. ಇದು ಚರ್ಮದ ಜೀವಕೋಶಗಳ ಪುನರುತ್ಪಾದನೆ ಉತ್ತೇಜಿಸುವ ಸಹಾಯ ಮಾಡುತ್ತದೆ. ಚೆರಿಗಳು ಇತರ ಯಾವುದೇ ಹಣ್ಣನ್ನು ಹೊರತುಪಡಿಸಿ ಹೆಚ್ಚಿನ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ವಯಸ್ಸಾದ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತವೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ. ಈ ನಮ್ಮ TSV ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲಾ ಅಪ್ಡೇಟ್ಗಳನ್ನು ತಿಳಿಯಲು ಈ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ.